ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನಾಗಿದೆ ನಿಮ್ಗೆ? ಇಷ್ಟೊತ್ತಲ್ಲಿ ಒಬ್ರು ಬಂದಿದ್ದೀರಲ್ಲ ನನ್ನ ನೋಡಕ್ ಬಂದು, ನಿಮಗೆ ಮತ್ತೆ ನನಗೆ ಎಂತ ದೊಡ್ಡ ರಿಸ್ಕ್ ತಗೊಳ್ತಿದ್ರ ಗೊತ್ತಾ? ಆರ್ಯ ಮತ್ತೆ ಜೇಂಡೆ ಪ್ರಕಾರ ಇವಾಗ ನಾನು ಸತ್ತೋಗಿದ್ದೀನಿ. ನೀವ್ ಈ ತರ ಅದು ಇಂತ ಹೊತ್ತಲ್ಲಿ ನನ್ನ ನೋಡಕ್ ಬರಲೇಬಾರ್ದಾಗಿತ್ತು. ಅಥವಾ ಆರ್ಯಂಗೆ ನನ್ನ ಡೌಟ್ ಬಂದಿದ್ಯಾ? ನಾನ್ ಬದುಕಿದ್ದೀನಿ ಅಂತ ಚೆಕ್ ಮಾಡ್ತಾ ಇದ್ದಾನ? ಸಾಧ್ಯನೇ ಇಲ್ಲ. ಇಲ್ಲ ಸರ್, ನಾನು ಒಬ್ಳೆ ಬಂದಿದ್ದೀನಿ. ಏನಾಗ್ಬೇಕಿತ್ತು ಅನ್ನೋರೆ? ನೀವ್ ಈ ಹಿಂದೆ ಹೇಳಿರೋದನ್ನೆಲ್ಲ ನಾನು ಒಪ್ಕೋತೇನೆ. ಆರ್ಯ ಸರ್ ಬಗ್ಗೆ ನೀವೇನ್ ಹೇಳಿದಿರೋ ಅದಕ್ಕಿಂತ ಜಾಸ್ತಿ ನಿಮಗ್ ಗೊತ್ತು. ರಾಜನಂದಿನಿ ಅವ್ರ ಬಗ್ಗೆನೂ ಗೊತ್ತು ಅಲ್ವಾ? ಸರ್, ನಿಮ್ ಕೈ ಮುಗಿದ್ ಕೇಳ್ಕೋತೇನೆ ಸರ್. ನಿಮ್ಗೇನ್ ಗೊತ್ತಿದ್ಯೋ ಎಲ್ಲಾನು ಹೇಳಿ. ಅದೆಲ್ಲ ನಿಜಾನಾ ಅಥವಾ ನನ್ನ ಊಹೆನಾ? ನನಗೊಂದು ಗೊತ್ತಾಗ್ತಿಲ್ಲ ಸರ್. ನನ್ನ ತಲೆ ಕೆಟ್ಟ ಹೋಗ್ತಾ ಇದೆ. ನನಗೆ ಯಾವಾಗ ಹುಚ್ಚಿಡಿಯುತ್ತೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಸರ್, ಪ್ಲೀಸ್, ನಿಮ್ಗೇನ್ ಗೊತ್ತಿದ್ಯೋ ಎಲ್ಲ ಸತ್ಯನು ಹೇಳಿ. ಎಷ್ಟು ತಿಳ್ಕೋಬೇಕೋ ಅಷ್ಟನ್ನ ನಾನು ಹೇಳಿ. ಆರ್ಯನಂತ ನಂಬಿಕೆ ದ್ರೋಹಿ ಕೈಲಿ ಸಿಕ್ಕಾಕೋಬೇಡಿ ಅಂತ ಹೇಳೋದಕ್ಕೆ ಎಲ್ಲ ಪ್ರಯತ್ನನೂ ಪಟ್ಟಿದ್ದೆ. ಆದ್ರೆ ನೀವು ಪ್ರೀತಿಲ್ ಬಿದ್ರಿ, ಮದುವೆ ಆದ್ರಿ. ನಿಮ್ ಪ್ರೀತಿ ನಂಬಿಕೆ ಎರಡನ್ನೂ ಅವನಿಗೆ ಧಾರೆ ಇರದ್ರಿ. ಅಲ್ಲಿಗೆ ನಿಮ್ ಕಡೆಯಿಂದ ನನ್ ಕರ್ತವ್ಯ ಮುಗೀತು. ಈಗ ನಿಮ್ ಕಣ್ ತೆರೆದಿದೆ. ಅಲ್ಲಿಗೆ ನಿಮ್ ಕಡೆ ಇದ್ದಿದ್ದ ನನ್ ಕರ್ತವ್ಯ ಮುಗೀತು. ಮುಂದಿದ್ದು ನಿಮಗ್ ಬಿಟ್ಟಿತ್ತು. ಆರ್ಯನಿಂದ ನಿಮಗ್ ಮೋಸ ಆಗಿತ್ತು. ಅದ್ ಹೇಗೆ ಸರ್? ಮುಂದ್ ಏನಾಯ್ತು ಅಂತ ನನಗ್ ಗೊತ್ತಿಲ್ವಲ್ಲ. ಅಂದ್ರೆ ಯಾವ ಮುಂದೆ? ನೋಡಿ ಅನ್ನೋರೆ, ಮೊದ್ಲೇ ನನ್ನ ಮಾತನ್ನ ಕೇಳಿದ್ರೆ ಇಷ್ಟು ಕಷ್ಟ ಇರ್ತಿರಲಿಲ್ಲ. ಲವ್ ಫೇಲ್ಯೂರ್ ಆಗಿ ಒಂದೆರಡು ತಿಂಗಳು ನೋವು ಅನುಭವಿಸಿ ಆಮೇಲೆ ನಾರ್ಮಲ್ ಆಗ್ತಾ ಇದ್ರಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.